ಜೆಡಿಎಸ್ ಮೂರನೇ ಪಟ್ಟಿ ಬಿಡುಗಡೆ ಆಗಿದೆ ಜೆಡಿಎಸ್ ನ ಮೂರನೇ ಪಟ್ಟಿ ಬಿಡುಗಡೆ ಆಗಿರುವಂತದ್ದು ಕೆಲವೇ ಕೆಲವು ಕ್ಷೇತ್ರಗಳು ಬಾಕಿ ಇತ್ತು ಜೆಡಿಎಸ್ ನ ಮೂರನೇ ಪಟ್ಟಿ ಈಗ ಬಿಡುಗಡೆ ಆಗಿದೆ ಅನ್ನುವಂತ ಅಪ್ಡೇಟ್ ಸಿಗ್ತಾ ಇದೆ ಜೆಡಿಎಸ್ ನ ಮೂರನೇ ಪಟ್ಟಿ ಬಿಡುಗಡೆ ಆಗಿರುವಂತದ್ದು ಈಗಾಗಲೇ ಜೆಡಿಎಸ್ ನಿಂದ ಎರಡು ಪಟ್ಟಿ ಬಿಡುಗಡೆ ಆಗಿತ್ತು ಇನ್ನು ಮೂರನೇ ಪಟ್ಟಿಗಾಗಿ ಕಾಯ್ತಾ ಇದ್ದರು ಕೆಲವೊಂದು ಕ್ಷೇತ್ರಗಳ ಆಯ್ಕೆ ಗೊಂದಲ ಇದ್ದಿದ್ದರಿಂದ ಮೂರನೇ ಪಟ್ಟಿ ಬಿಡುಗಡೆ ಆಗಿರಲಿಲ್ಲ ಹುಕ್ಕೇರಿ ಬಸವರಾಜ್ ಗೌಡ ಅರಭಾವಿಯಿಂದ ಪ್ರಕಾಶ್ ಶೆಟ್ಟಿ ಅವರಿಗೆ ಜೆಡಿಎಸ್ ಟಿಕೆಟ್ ನೀಡಿದೆ ಜೆಡಿಎಸ್ ನ ಮೂರನೇ ಪಟ್ಟಿ ಬಿಡುಗಡೆ ಆಗಿದೆ ಹುಕ್ಕೇರಿಯಿಂದ ಬಸವರಾಜ್ ಗೌಡ ಅವರಿಗೆ ಜೆಡಿಎಸ್ ಟಿಕೆಟ್ ಲಭಿಸಿದೆ ಅರಭಾವಿಯಿಂದ ಪ್ರಕಾಶ್ ಶೆಟ್ಟಿ ಅವರು ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿದ್ದಾರೆ ಜೆಡಿಎಸ್ ನ ಮೂರನೇ ಪಟ್ಟಿ ರಿಲೀಸ್ ಆಗಿರುವಂತದ್ದು ಹುಕ್ಕೇರಿಯಿಂದ ಬಸವರಾಜ್ ಗೌಡ ಅರಭಾವಿಯಿಂದ ಪ್ರಕಾಶ್ ಶೆಟ್ಟಿ ಇನ್ನು ಗೊಂದಲ ಇದ್ದಂತಹ ಕ್ಷೇತ್ರಗಳು ಯಮಕನ ಮರಡಿ ಇಲ್ಲಿ ಮಾರುತಿ ಅವರು ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಜೆಡಿಎಸ್ ನ ಮೂರನೇ ಪಟ್ಟಿ ರಿಲೀಸ್ ಆಗಿದೆ ಕುತೂಹಲದಿಂದ ಕಾಯ್ತಾ ಇದ್ದಂತಹ ಮೂರನೇ ಪಟ್ಟಿ ಹುಕ್ಕೇರಿಯಿಂದ ಬಸವರಾಜ್ ಗೌಡ ನಾಳೆಯೇ ನಾಮಿನೇಷನ್ ಗೆ ಕೊನೆ ದಿನ ಆಗಿರೋದ್ರಿಂದ ಇವತ್ತೇ ರಿಲೀಸ್ ಆಗುತ್ತೆ ಅನ್ನುವಂತಾ ನಿರೀಕ್ಷೆ ಇತ್ತು ಕುತೂಹಲ ಇತ್ತು ಅರಭಾವಿಯಿಂದ ಪ್ರಕಾಶ್ ಶೆಟ್ಟಿ ಅವರು ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯುತ್ತಾರೆ ಯಮಕನ ಮರಡಿಯಿಂದ ಮಾರುತಿ ಅವರಿಗೆ ಜೆಡಿಎಸ್ ಟಿಕೆಟ್ ಲಭಿಸಿದೆ ಜೆಡಿಎಸ್ ನ ಮೂರನೇ ಪಟ್ಟಿ ಈಗ ಬಿಡುಗಡೆ ಆಗಿರುವಂತದ್ದು ಅರಭಾವಿಯಿಂದ ಪ್ರಕಾಶ್ ಶೆಟ್ಟಿ ಹುಕ್ಕೇರಿಯಿಂದ ಬಸವರಾಜ್ ಗೌಡ ಕಣಕ್ಕೆ ಇಳಿಯಲಿದ್ದಾರೆ ಸಾಕಷ್ಟು ಕುತೂಹಲ ಜೊತೆಗೆ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಲಾಗಿತ್ತು ಜೆಡಿಎಸ್ ನ ಮೂರನೇ ಪಟ್ಟಿ ಯಾರಿಗೆಲ್ಲ ಅವಕಾಶ ಸಿಗುತ್ತೆ ಅಂತ ಈಗ ಜೆಡಿಎಸ್ ನ ಮೂರನೇ ಪಟ್ಟಿ ಬಿಡುಗಡೆ ಆಗಿದೆ ಹುಕ್ಕೇರಿಯಿಂದ ಬಸವರಾಜ್ ಗೌಡ ಅರಭಾವಿಯಿಂದ ಪ್ರಕಾಶ್ ಶೆಟ್ಟಿ ಜೆಡಿಎಸ್ ನ ಅಭ್ಯರ್ಥಿಗಳಾಗಿ ಕಣಕ್ಕೆ ಇಳಿಯಲಿದ್ದಾರೆ ನಾಳೆಯೇ ನಾಮಿನೇಷನ್ ಗೆ ಕೊನೆ ದಿನ ಆಗಿರೋದ್ರಿಂದ ಇವತ್ತು ಜೆಡಿಎಸ್ ನ ಪಟ್ಟಿ ಬಿಡುಗಡೆ ಮಾಡಲಾಗಿದೆ ಜೆಡಿಎಸ್ ನ ಮೂರನೇ ಪಟ್ಟಿ ಇದು ಯಮಕನ ಮರಡಿಯಿಂದ ಮಾರುತಿ ಅಷ್ಟಗಿ ಅವರು ಕಣಕ್ಕೆ ಇಳಿಯಲಿದ್ದಾರೆ ಶಿವಮೊಗ್ಗ ನಗರ ಆಯನೂರು ಮಂಜುನಾಥ್ ಅವರು ಆಯನೂರು ಮಂಜುನಾಥ್ ಅವರು ಜೆಡಿಎಸ್ ಸೇರ್ಪಡೆಗೊಂಡರು ಅವರಿಗೆ ಶಿವಮೊಗ್ಗ ನಗರದಿಂದಲೇ ಟಿಕೆಟ್ ಅನ್ನು ಕೊಡಲಾಗಿದೆ ಹಗರಿಬೊಮ್ಮನಹಳ್ಳಿಯಲ್ಲಿ ನೇಮಿರಾಜ್ ನಾಯಕ್ ಅವರು ಕಣಕ್ಕೆ ಇಳಿತಾರೆ ಜೆಡಿಎಸ್ ನ ಮೂರನೇ ಪಟ್ಟಿಯಲ್ಲಿ ಪ್ರಮುಖವಾದಂತಹ ಹೆಸರುಗಳನ್ನು ಕಾಣಬಹುದು ಹುಕ್ಕೇರಿಯಿಂದ ಬಸವರಾಜ್ ಗೌಡ ಅವರು ಜೆಡಿಎಸ್ ಹುರಿಯಾಳಾಗಿ ಸ್ಪರ್ಧೆ ಮಾಡುತ್ತಾರೆ ಅರಭಾವಿಯಿಂದ ಪ್ರಕಾಶ್ ಶೆಟ್ಟಿ ಶಿವಮೊಗ್ಗ ನಗರದಿಂದ ಆಯನೂರು ಮಂಜುನಾಥ್ ಸಾಕಷ್ಟು ಕುತೂಹಲ ಇದ್ದಂತಹ ಕ್ಷೇತ್ರ ಯಮಕನ ಮರಡಿಯಿಂದ ಮಾರುತಿ ಅಷ್ಟಗಿ ಅವರು ಜೆಡಿಎಸ್ನ ಹುರಿಯಾಳಾಗಿದ್ದಾರೆ ಶಿವಮೊಗ್ಗ ನಗರದಿಂದ ಆಯನೂರು ಮಂಜುನಾಥ್ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿ ಜೆಡಿಎಸ್ ಸೇರ್ಪಡೆಗೊಂಡಂತಹ ಆಯನೂರು ಮಂಜುನಾಥ್ ಅವರಿಗೆ ಶಿವಮೊಗ್ಗ ನಗರದಿಂದಲೇ ಟಿಕೆಟ್ ಸಿಕ್ಕಿದೆ ಬಳ್ಳಾರಿ ನಗರದಿಂದ ಅನಿಲ್ ಲಾಡ್ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯಲಿದ್ದಾರೆ ಜೆಡಿಎಸ್ ನ ಮೂರನೇ ಪಟ್ಟಿ ಸಾಕಷ್ಟು ಕುತೂಹಲ ನಿರೀಕ್ಷೆಗಳ ಇದ್ದಂತಹ ಮೂರನೇ ಪಟ್ಟಿ ಬಿಡುಗಡೆಯಾಗಿದೆ ಹುಕ್ಕೇರಿಯಿಂದ ಬಸವರಾಜ್ ಗೌಡ ಅರಭಾವಿಯಿಂದ ಪ್ರಕಾಶ್ ಶೆಟ್ಟಿ ಬಳ್ಳಾರಿ ನಗರದಿಂದ ಅನಿಲ್ ಲಾಡ್ ಅರಭಾವಿ ಪ್ರಕಾಶ್ ಶೆಟ್ಟಿ ಶಿವಮೊಗ್ಗ ನಗರದಿಂದ ಆಯನೂರು ಮಂಜುನಾಥ್ ಯಮಕನ ಮರಡಿಯಿಂದ ಮಾರುತಿ ಅಷ್ಟಗಿ ಜೆಡಿಎಸ್ ನ ಹುರಿಯಾಳುಗಳು ಮೂರನೇ ಪಟ್ಟಿಯಲ್ಲಿರುವಂತಹ ಅಭ್ಯರ್ಥಿಗಳ ಹೆಸರು ಶಿವಮೊಗ್ಗ ನಗರದಿಂದ ಆಯನೂರು ಮಂಜುನಾಥ್ ಅವರು ಕಣಕ್ಕೆ ಜೆಡಿಎಸ್ ಅಭ್ಯರ್ಥಿಯಾಗಿ ಇಳಿಯಲಿದ್ದಾರೆ ಇನ್ನು ಹಗರಿಬೊಮ್ಮನಹಳ್ಳಿಯಲ್ಲಿ ನೇಮಿರಾಜ್ ನಾಯಕ್ ಅವರು ಜೆಡಿಎಸ್ ಅಭ್ಯರ್ಥಿಯಾಗಿದ್ದಾರೆ ಬಳ್ಳಾರಿ ನಗರದಿಂದ ಅನಿಲ್ ಲಾಡ್ ಅವರ ಹೆಸರನ್ನು ಜೆಡಿಎಸ್ ತನ್ನ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸಿದೆ ಯಾದಗಿರಿಯಿಂದ ಎಬಿ ಮಾಲಕರೆಡ್ಡಿ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯಲಿದ್ದಾರೆ ಕಾಗವಾಡದಿಂದ ವಲ್ಲಪ್ಪ ಚೌಡ ಅವರು ಕಣಕ್ಕೆ ಇಳಿಯಲಿದ್ದಾರೆ ನಿಪ್ಪಾಣಿಯಿಂದ ರಾಜು ಮಾರುತಿ ಪವಾರ್ ಅವರು ಜೆಡಿಎಸ್ನ ಹುರಿಯಾಳಾಗಿದ್ದಾರೆ ಜೆಡಿಎಸ್ನ ಮೂರನೇ ಪಟ್ಟಿ ಈಗ ಬಿಡುಗಡೆ ಆಗಿರುವಂತದ್ದು ಅರಭಾವಿ ಪ್ರಕಾಶ್ ಶೆಟ್ಟಿ ಹುಕ್ಕೇರಿಯಿಂದ ಬಸವರಾಜ್ ಗೌಡ ಬಳ್ಳಾರಿ ನಗರದಿಂದ ಅನಿಲ್ ಲಾಡ್ ಅರಭಾವಿಯಿಂದ ಪ್ರಕಾಶ್ ಶೆಟ್ಟಿ ನಿಪ್ಪಾಣಿಯಿಂದ ರಾಜು ಮಾರುತಿ ಪವಾರ್
ಶಿವಮೊಗ್ಗ ನಗರದಿಂದ ಆಯನೂರು ಮಂಜುನಾಥ್, ಯಮಕನ ಮರಡಿಯಿಂದ ಮಾರುತಿ ಅಷ್ಟಗಿ, ಜೆಡಿಎಸ್ ನ ಹುರಿಯಾಳಾಗಿ ಇವರು ಕಣಕ್ಕೆ ಇಳಿತಾರೆ. ಮೂರನೇ ಪಟ್ಟಿಯಲ್ಲಿ ಜೆಡಿಎಸ್ ನ ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡಲಾಗಿದೆ. ಹಗರಿ ಬೊಮ್ಮನಹಳ್ಳಿಯಲ್ಲಿ ನೇಮಿರಾಜ್ ನಾಯಕ್ ಅವರು ಕಣಕ್ಕೆ ಇಳಿಯಲಿದ್ದಾರೆ. ಬಳ್ಳಾರಿ ನಗರದಿಂದ ಅನಿಲ್ಲಾಡ್ ಅವರು, ಹುಕ್ಕೇರಿಯಿಂದ ಬಸವರಾಜ್ ಗೌಡ ಜೆಡಿಎಸ್ ನ ಅಭ್ಯರ್ಥಿಗಳಾಗಿದ್ದಾರೆ. ಯಾದಗಿರಿಯಿಂದ ಎಬಿ ಮಾಲಕರೆಡ್ಡಿ, ಸಾಕಷ್ಟು ಕುತೂಹಲಕ್ಕೆ ಈ ಕ್ಷೇತ್ರ ಕೂಡ ಕಾರಣ ಆಗಿತ್ತು. ಕಾಗವಾಡದಿಂದ ವಲ್ಲಪ್ಪ ಚೌಡ ಅವರು ಜೆಡಿಎಸ್ ನ ಹುರಿಯಾಳಾಗಿ ಕಣಕ್ಕೆ ಇಳಿಯಲಿದ್ದಾರೆ. ನಿಪ್ಪಾಣಿಯಿಂದ ರಾಜು ಮಾರುತಿ ಪವಾರ್ ಅವರು ಜೆಡಿಎಸ್ ನ ಅಭ್ಯರ್ಥಿಯಾಗಿದ್ದಾರೆ. ಚಿಕ್ಕೋಡಿಯಿಂದ ಸದಾಶಿವ ವಾಳಕೆ ಇವರಿಗೆ ಜೆಡಿಎಸ್ ಟಿಕೆಟ್ ಸಿಕ್ಕಿದೆ. ಬೆಳಗಾವಿ ಉತ್ತರದಿಂದ ಶಿವಾನಂದ ತೋಳಲ್ಕರ್ ಜೆಡಿಎಸ್ ನ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯಲಿದ್ದಾರೆ. ಜೆಡಿಎಸ್ ನ ಮೂರನೇ ಪಟ್ಟಿಯಲ್ಲಿ ಇರುವಂತಹ ಹುರಿಯಾಳುಗಳ ಹೆಸರುಗಳನ್ನು ಗಮನಿಸಿದ್ವಿ.